ಇನ್ನು ಭಾರತದ ಬಿ ಬಿ ಸಿ ಕಚೇರಿಗಳು ದೆಹಲಿ ಮುಂಬೈ ಸೇರಿದಂತೆ ಎಲ್ಲೆಲ್ಲಿ ಬಿ ಬಿ ಸಿ ಕಚೇರಿಗಳಿದೆ ಅಲ್ಲೆಲ್ಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ ಪ್ರಮುಖವಾಗಿ ದೆಹಲಿಯ ಕೇಂದ್ರ ಕಚೇರಿ ಎಲ್ಲ ಕಡೆ ರೇಡ್ ಮಾಡಿದ್ದಾರೆ ರೇಡ್ ಮಾಡಿ ಆದಾಯ ತೆರಿಗೆ ಇಲಾಖಾಧಿಕಾರಿ ಎಲ್ಲ ರೀತಿಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸಿಬ್ಬಂದಿ ಹತ್ರ ಮೊಬೈಲ್ನ ಕಸಿದುಕೊಂಡಿದ್ದಾರೆ ಕಸಿದುಕೊಂಡು ಅಂದರೆ ಅವರು ವಶಕ್ಕೆ ತಗೊಂಡು ನೀವೆಲ್ಲ ಮನೆಗೆ ಹೋಗಿ ಇವತ್ತಿನ ದಿನ ಕೆಲಸ ಇಲ್ಲ ಅಂತ ಏನೋ ಹೇಳಿದಾರಂತೆ ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಬಿ ಬಿ ಸಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ವಿಚಾರವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡಿದರು ಅದು ತುಂಬ ಸಂಚಲನ ಉಂಟು ಮಾಡಿತ್ತು ವಿರೋಧ ಚರ್ಚೆಗಳು ಕೇಳಿಬಂದಿತ್ತು ಸೊ ಈಗ ಪ್ರತಿಪಕ್ಷಗಳೆಲ್ಲ ಇದೊಂಥರ ರಾಜಕೀಯ ದ್ವೇಷ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಡಾಕ್ಯುಮೆಂಟ್ರಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರು ರೇಡ್ ಮಾಡಿಸಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾಕ್ಷ್ಯಚಿತ್ರ ಪ್ರಸಾರ ಮಾಡಿದ್ದ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಿಬಿಸಿ ವಾಹಿನಿಯ ಮೇಲೆ ಐಟಿ ದಾಳಿಯಾಗಿದೆ ದೆಹಲಿ ಮತ್ತು ಮುಂಬೈಯಲ್ಲಿರುವಂಥ ಕಚೇರಿಗಳ ಮೇಲೆ ಐ ಟಿ ದಾಳಿಯಾಗಿದೆ ಈಗ ಸತತ ಎರಡು ಗಂಟೆಯಿಂದ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ನಾನೀಗ ದೆಹಲಿಯಲ್ಲಿರುವಂಥ ಬಿ ಬಿ ಸಿ ಕಚೇರಿಯ ಮುಂಭಾಗದಲ್ಲಿದ್ದೀನಿ ದೆಹಲಿಯ ಕೆ ಜಿ ಮಾರ್ಗ್ನಲ್ಲಿರುವಂತಹ ರಸ್ತೆಯಲ್ಲಿ ಬಿ ಬಿ ಸಿ ತನ್ನ ಕೇಂದ್ರ ಕಚೇರಿಯನ್ನು ಅಂದರೆ ಭಾರತದ ಕೇಂದ್ರ ಕಚೇರಿಯನ್ನು ಹೊಂದಿದೆ ಈ ಒಂದು ಕಟ್ಟಡ ಏನು ನೋಡ್ತಿದ್ರಿ ಈ ಕಟ್ಟಡದ ಐದನೇ ಮತ್ತು ಆರನೇ ಮಹಡಿಯಲ್ಲಿ ಬಿ ಬಿ ಸಿ ಕಾರ್ಯನಿರ್ವಹಿಸ್ತಾ ಇದೆ ಕೇವಲ ಬಿ ಬಿ ಸಿ ಇಂಗ್ಲಿಷ್ ವಾಹಿನಿ ಮಾತ್ರವಲ್ಲದೆ ಬಿಬಿಸಿಯ ಸ ಬೇರೆ ಸ್ಥಳೀಯ ವಾಹಿನಿಗಳು ಅಂದ್ರೆ ತೆಲುಗು ತಮಿಳು ಮತ್ತೆ ಏನು ಗುಜರಾತಿ ಬೇರೆ ಬೇರೆ ಭಾಷೆಗಳಲ್ಲಿ ಏನಿದಾವೆ ಆ ಭಾಷೆಗಳಲ್ಲಿರುವಂತ ವಾಹಿನಿಗಳು ಕೂಡ ಇಲ್ಲಿಂದಲೇ ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ ಈಗ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳು ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದಂತಹ ಸಂದರ್ಭದಲ್ಲಿ ಐ ಟಿ ರೈಡ್ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಿದವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನರಿರುವಂತಹ ಅಧಿಕಾರಿಗಳ ತಂಡ ಈ ಒಂದು ಏನು ದಾಳಿಯನ್ನು ನಡೆಸಿದೆ ಅನ್ನುವಂತ ಮಾಹಿತಿ ಬರ್ತಾ ಇದ್ದಾವೆ ಕಳೆದ ಎರಡು ಗಂಟೆಗಳ ಹಿಂದೆ ಬಂದಂತ ಅಧಿಕಾರಿಗಳ ತಂಡ ಈಗ ಬಿ ಬಿ ಸಿ ಅಧಿಕ ಏನು ಆ ಕಚೇರಿಯನ್ನು ಪರಿಶೀಲನೆ ಮಾಡ್ತಾ ಇದೆ ಭಾಳ ಪ್ರ ಪ್ರಮುಖವಾಗಿ ಏನು ಲೆಕ್ಕ ಪರಿಶೋಧನೆಯನ್ನ ಈಗ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬಿ ಬಿ ಸಿಯ ಆರ್ಥಿಕ ವಹಿವಾಟುಗಳೇನು ಮತ್ತು ಅದಕ್ಕೆ ಬರ್ತಿರುವಂಥ ಹಣಕಾಸು ಮತ್ತು ಭಾರತದಲ್ಲಿ ತೆರಿಗೆಯನ್ನು ಕಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಪರಿಶೀಲಿಸುವಂಥ ಕೆಲಸವನ್ನು ಏನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಮುಂಬೈನ ಕಚೇರಿಯ ಕಚೇರಿಯಲ್ಲೂ ಕೂಡ ದಾಳಿ ಮುಂದುವರೆದಿರುವಂಥದ್ದು ಅಲ್ಲೂ ಕೂಡ ಸತತ ಎರಡು ಗಂಟೆಯಿಂದ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದೆ ಹೀಗಾಗಿ ಇನ್ನು ಮುಂದಿನ ಎರಡು ಗಂಟೆಗಳ ಕಾಲ ಈ ಒಂದು ಏನು ಪರಿಶೀಲನೆ ನಡೆಯುವಂಥ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ ಆ ಈ ಒಂದು ದಾಳಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಯಾಕೆಂದ್ರೆ ಈ ಹಿಂದಿನಿಂದಲೂ ಕೂಡ ವಿಪಕ್ಷಗಳು ಏನು ಕೇಂದ್ರ ಸರ್ಕಾರ ತನ್ನ ಅಣಂತಿಯಂತೆ ಕೇಂದ್ರದ ತನಿಖಾ ಸಂಸ್ಥೆಗಳದು ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಇವುಗಳನ್ನ ಬಳಸ್ಕೊಳ್ತಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇತ್ತು ಮತ್ತೆ ವಿಪಕ್ಷಗಳ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ತನಿಖಾ ಸಂಸ್ಥೆಗಳಿಂದ ಅನ್ನುವಂತಹ ಆರೋಪವನ್ನ ಕೂಡ ಮಾಡಲಾಗಿತ್ತು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಏನು ಸಾಕ್ಷ್ಯಚಿತ್ರವನ್ನು ಪ್ರಸಾರ ಮಾಡಿದಂತಹ ಬಿ ಸಿಯ ವಿರುದ್ಧ ಈಗ ಐ ಟಿ ದಾಳಿ ಆಗಿರುವಂಥದ್ದು ಕೂಡ ಈ ಒಂದು ಆರೋಪಕ್ಕೆ ಪುಷ್ಟಿ ನೀಡಿದಂತಾಗಿದೆ ಹೀಗಾಗಿ ವಿಪಕ್ಷಗಳು ಕೂಡ ಈ ಒಂದು ನಡೆಯನ್ನ ಐ ಟಿ ದಾಳಿಯನ್ನ ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾವೆ ಒಟ್ಟಾರೆ ಈ ಒಂದು ವಿಷಯ ಏನಿದೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಯಾವ ಅಂಶಗಳು ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇನ್ನಷ್ಟೇ ಕಾದ್ ನೋಡಬೇಕು ಯಾಕಂದ್ರೆ ಒಳಗಿರುವಂತಹ ಎಲ್ಲ ಸಿಬ್ಬಂದಿಯ ಮೊಬೈಲ್ಗಳನ್ನು ಏನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಲ್ಯಾಂಡ್ಲೈನ್ಗಳನ್ನು ಕೂಡ ಡಿಸ್ಕನೆಕ್ಟ್ ಮಾಡಿದ್ದಾರೆ ಕಚೇರಿಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಏನಿತ್ತು ಆ ಎಲ್ಲ ಸಂಪರ್ಕಗಳನ್ನು ತೆಗೆದುಹಾಕಿದ್ದಾರೆ ಮತ್ತು ಮ್ಯಾನೇಜರ್ ಏನು ಇರ್ತಾರೆ ಏನು ಹೆಚ್ ಆರ್ ಲೆವೆಲಲ್ಲಿ ಅವರ ಅವರ ಹತ್ತಿರ ಕೂತ್ಕೊಂಡು ಅವರ ಕ್ಯಾಬಿನ್ಗಳಲ್ಲಿ ಈಗ ಏನು ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡುವಂಥ ಕೆಲಸವನ್ನು